ನಮಸ್ಕಾರ. ನಾವ್ ಸಣ್ಣ ಆಗಕ್ಕೆ ಶುಗರ್ ಕಂಟ್ರೋಲ್ ತಗೊಂಬರಕ್ಕೆ ನಾವ್ ಕಡಿಮೆ ತಿಂದ್ರೆ ಸಾಕ. ಕಡಿಮೆ ತಿನ್ನದೆ ಎಲ್ಲ ಪ್ರಶ್ನೆಗಳಿಗೂ, ನಮ್ಮ ಆರೋಗ್ಯದ ಪ್ರಶ್ನೆಗಳಿಗೂ ಉತ್ತರನ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಕಡಿಮೆ ತಿನ್ನೋದಲ್ಲ, ಕರೆಕ್ಟ್ ಆದ ಊಟ ತಿನ್ನಬೇಕು. ಆ್ಯಂಡ್ ಇವತ್ತಿನ ನೀವೇ ನೋಡಿ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆನೆ ನಮ್ಮ ಸೆಕೆಂಡ್ ಕೇಸ್ ಸ್ಟಡಿ. ಸೊ ಇವತ್ತಿನ ನಮ್ಮ ಎರಡನೇ ಕೇಸ್ ಸ್ಟಡಿ ನೀವೇ ನೋಡಿಯಲ್ಲಿ ಉಪ್ಮಾ. ಎಸ್, ಉಪ್ಮಾನ ತಗೊಂಡು ಈ ಕೇಸ್ ಸ್ಟಡಿ ಮಾಡಿದ್ದೀನಿ. ಸೊ ನನ್ನ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ನನ್ನ ಶುಗರ್ ಕೌಂಟ್ ಇದ್ದಿದ್ದು ಇದು, ಆ್ಯಂಡ್ 125 ಗ್ರಾಂ ಬನ್ಸಿರವೇಲ್ ಮಾಡಿರುವಂತ ಉಪ್ಮಾ ತಗೊಂಡಿದ್ದೀನಿ. ಆ್ಯಂಡ್ 2 ಅವರ್ಸ್ ನಂತರ ನನ್ನ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ರೀಡಿಂಗ್ ಈ ಸಂಖ್ಯೆ. ಸೊ ಇವತ್ತು 125 ಗ್ರಾಂ ಬನ್ಸಿರವೇಲಿ ನನ್ನ ಶುಗರ್ ಕೌಂಟಿಂಗ್. ತಿಂಡಿಗೆ ಮುಂಚೆ, ತಿಂಡಿ ಆದ ನಂತರ, 2 ಅವರ್ಸ್ ಆದ ನಂತರ ನೋಡಿದ್ರಿ. ಸೊ ನಾಳೆಗೆ ವಿ ಆರ್ ಡೂಯಿಂಗ್ ಅ ಡಿಫ್ರೆಂಟ್ ವರ್ಷನ್. ಆ ಕೇಸ್ ಸ್ಟಡಿನೂ ಇದರ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಎರಡನೇ ದಿವಸ ಸೇಮ್ 125 ಗ್ರಾಂ ಬನ್ಸಿರವೇ ಉಪ್ಮಾ ಜೊತೆಗೆ ಒಂದು 30 ಗ್ರಾಂ ಅಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ, ಮನೇಲಿ ಮಾಡಿದ ಮೊಸರು. ಆ್ಯಂಡ್ 50 ಗ್ರಾಂ ಅಷ್ಟು ಕೋಸಂಬರಿ, ಚೆನ್ನಾಗಿ ಡಾಲಿನ ಮಾಡಿರುವಂತ ಕೋಸಂಬರಿ ತಗೊಂಡಿದ್ದೀನಿ. ನಮ್ಮ ಮನಸ್ಸಲ್ಲಿರೋದು, ನಾವು ತುಂಬಾ ಕಡಿಮೆ ತಿಂದಾಗ ನಮ್ಮ ಶುಗರ್ಸ್ ಕಂಟ್ರೋಲ್ ಬರುತ್ತಲ್ಲ. ಸೊ ಈ ತರ ಎಕ್ಸ್ಟ್ರಾ ನಮ್ಮ ತಿಂಡಿ ತಿಂದಾಗ ಏನಾಗತ್ತೆ ನೋಡಿ, ಶಾಕಿಂಗ್ ಅಲ್ವಾ? ಎಲ್ಲೂ ನಮ್ಮ ಶುಗರ್ ರೇಷಿಯೋ ಅಪ್ ಆಗಿಲ್ಲ. ಸೊ ಪ್ರತಿ ಮನುಷ್ಯ ಈಗ ಮನೇಲಿ ಒಬ್ಬೊಬ್ರಿಗೆ ಒಂದೊಂದು ಆಸಕ್ತಿ ಇರುತ್ತೆ ಊಟದಲ್ಲಿ. ಸೊ ಎಲ್ಲರಿಗೂ ನಾವು ಉಪ್ಮಾಗೆ ತರಕಾರಿ ಹಾಕಕ್ಕಾಗಲ್ಲ, ಅಥವಾ ಅವ್ರಿಗೆ ಮೊಸರು ಇಷ್ಟ ಆಗಲ್ಲ ಅಂದ್ರೆ ಪರವಾಗಿಲ್ಲ. ಮನೇಲಿರೋರ್ಗೆಲ್ಲರಿಗೂ ನೀವ್ ಏನ್ ಮಾಡ್ತೀರಾ ಮಾಡಿ, ಆದ್ರೆ ತಮಗೆ ವೆಯ್ಟ್ ಲಾಸ್ ಆಗ್ಬೇಕು ಅನ್ಸತ್ತಾ, ಅಥವಾ ನಿಮ್ಮ ಶುಗರ್ಸ್ ಬೆಟರ್ ಕಂಟ್ರೋಲ್ ಆಗ್ಬೇಕು ಅನ್ಸತ್ತಾ, ಯಾವಾಗ ನೀವು ಸೆಪರೇಟ್ ಆಗಿ ಕೇವಲ 2 ನಿಮಿಷ ಆಗತ್ತೆ ಇದನ್ನ ನಿಮ್ಮ ತಿಂಡಿ ಜೊತೆಗೆ ನೀವು ಆಡ್ ಮಾಡಿದಾಗ ಎಷ್ಟು ಚೆನ್ನಾಗಿ ನಿಮಗೆ ಕಾಣತ್ತೆ ಶುಗರ್ಸ್ ಕಂಟ್ರೋಲ್ ಬಂದಿದೆ. ಇದು ನಮ್ಮ ತಿಂಡಿ ವಿಚಾರದಲ್ಲಿ. ಇದರ ಜೊತೆಗೆ ಈ ಸರಿ ಏನಿದು ಮೇಡಮ್, 2-2 ಗ್ಲೂಕೋಮೀಟರ್ ಇಟ್ಬಿಟ್ಟು ಟೆಸ್ಟ್ ಮಾಡಿದಾರೆ ಅಂದ್ರೆ ತುಂಬಾ ಜನ ಕೇಳ್ತಾರ್ರಿ ಮೇಡಮ್, ಲ್ಯಾಬ್ ಟೆಸ್ಟ್ಗೂ ಮತ್ತೆ ಮನೇಲೆ ನಾವೊಂದು ಗ್ಲೂಕೋಮೀಟರ್ ತಗೊಂಡು ನಾವು ಅದನ್ನ ಟೆಸ್ಟ್ ಮಾಡಿದಾಗ ಅದರಲ್ಲಿ ನಮಗೆ ಸಂಖ್ಯೆಗಳು ವ್ಯತ್ಯಾಸ ಬರಲ್ವಾ ಅಂತ. ಎಸ್, ನೋಡಿದ್ರಲ್ಲ, ಫಸ್ಟ್ ನನ್ನ ತಿಂಡಿಗೆ ಮುಂಚೆ ಇದ್ದಿದ್ರಲ್ಲಿ ಸುಮಾರು 10 ವ್ಯತ್ಯಾಸ ಬಂತು. ಆ್ಯಂಡ್ ತಿಂಡಿ ಆಗಿ 2 ಅವರ್ಸ್ ಆದ ಮೇಲೆ ಸೇಮ್ ಡ್ರಾಪ್ ಆಫ್ ಬ್ಲಡ್, ಒಂದೇ ಸರಿಗೆ ನಾನು 2 ಗ್ಲೂಕೋಮೀಟರ್ ಅಲ್ಲಿ ಇದ್ದಾಗ ಇದರಲ್ಲಿ ಸುಮಾರು ಒಂದು 5 ನಂಬರ್ ಸಂಖ್ಯೆ ಡಿಫ್ರೆನ್ಸ್ ಬಂತು. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತೆ, ನಮ್ಮ ಗ್ಲೂಕೋಮೀಟರ್ಸ್ ನಮ್ಮ ಜೀವನದ ವೇದವಾಕ್ಯ ಅಲ್ಲ, ಆದರೆ ತುಂಬಾ ಚೆನ್ನಾಗಿ ಯಾವ ರೇಂಜ್ ಅಲ್ಲಿ ಇದೀವಿ ನಾವು ಅಂತ ನಮಗ್ ತೋರ್ಸತ್ತೆ. ಈಗ ನೋಡಿದ್ರ 130 ಇತ್ತು, 131 132 ಇನ್ನೊಂದ್ರಲ್ಲಿತ್ತು. ಇದು ತುಂಬಾ ಜಾಸ್ತಿ ಇತ್ತು ಅಂದ್ರೆ ಲೆಟಸೆ 130 ಇನ್ನೊಂದ್ರಲ್ಲಿ ಎಲ್ಲೋ 180 200 ತೋರಿಸಿದ್ರೆ, ಅಥವಾ ಕೇವಲ ಬರೀ 100 ತೋರಿಸಿದ್ರೆ ನಾವು ಗಾಬರಿ ಪಡಬೇಕು. ಇದರಿಂದ ಸಣ್ಣ ಮೆಷಿನ್ ಅಲ್ವಾ, ಇದರಿಂದ ನಮಗೇನ್ ಗೊತ್ತಾಗತ್ತೆ ಎಷ್ಟು ಮಟ್ಟಕ್ಕೆ ನಮ್ಮ ಶುಗರ್ಸ್ ಯಾವ ರೇಂಜ್ ಅಲ್ಲಿ ಇದೆ ಅಂತ ಗೊತ್ತಾಗತ್ತೆ. ಅಷ್ಟಿದ್ರೂ ಸಾಕು ನಾವು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ ತಿಳ್ಕೊಳಕ್ಕೆ. ಇವತ್ತು ನಮ್ಮ ತಿಂಡಿಗೆ ನಾವು ಇನ್ನ ಎಕ್ಸ್ಟ್ರಾ ಊಟ ಅಡಿಷನ್ ಮಾಡಿಕೊಂಡಾಗ ಎಷ್ಟು ಚೆನ್ನಾಗಿ ಶುಗರ್ ಕೌಂಟ್ ಕಂಟ್ರೋಲ್ ಬರುತ್ತೆ, ಇದನ್ನೇ ಹೇಳೋದು ಈಟ್ ಬೆಟರ್ ನಾಟ್ ಲೆಸ್ ಅಂತ. ಎಷ್ಟು ಸರಿ ಇದನ್ ಕೇಳ್ತೀವಿ, ಅದ್ ಏನ್ ಹೇಳ್ತಾರಂದ್ರೆ ನಮ್ಗೆ ಅರ್ಥ ಆಗಲ್ವಲ್ಲ. ಇದೇ ತರ ತಾವು ತಮ್ಮ ಮನೆಯಲ್ಲಿ ಇವತ್ತು ನೀವು ಯಾವುದೋ ಒಂದು ತಿಂಡಿ ಮಾಡಿದ್ದೀರಾ, ಅದು 2 ಅವರ್ಸ್ ಆದ್ಮೇಲೆ ಒಂದು ರೀಡಿಂಗ್ ತಗೊಂಡು ನೋಟ್ ಮಾಡಿ ಇಟ್ಕೊಳ್ಳಿ. ಪುನಃ ಒಂದು ವಾರನೋ 10 ಆದ್ಮೇಲೆ ಆ ತಿಂಡಿ ಮಾಡುವಾಗ ಎಕ್ಸ್ಟ್ರಾ ಏನಾದ್ರೂ ಮನೇಲಿರುವಂತದ್ದು ಒಳ್ಳೆ ಪದಾರ್ಥಗಳನ್ನ, ಆಹಾರವಾಗಿ ಇರುವಂತದ್ದು ಆರೋಗ್ಯ ಪದಾರ್ಥಗಳನ್ನ ಆಡ್ ಮಾಡಿಕೊಂಡು 2 ಅವರ್ಸ್ ಆದ್ಮೇಲೆ ನಿಮ್ಮ ಬ್ಲಡ್ ಶುಗರ್ ರೇಂಜಸ್ ಏನ್ ಬಂತು ದಯವಿಟ್ಟು ಚೆಕ್ ಮಾಡಿ. ಆ್ಯಂಡ್ ನಿಮ್ಮ ರೀಡಿಂಗ್ಸ್ನ, ನಿಮಗೆ ಅನ್ಸಿದ್ನ, ನಿಮ್ಮ ಅನುಭವನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಒಂದು ನೀವೇ ನೋಡಿ ಅಂತ ಈ ಕೇಸ್ ಸ್ಟಡಿಯಿಂದ ನಾವು ಏನ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ ಅಂದ್ರೆ, ಮನೆಯಲ್ಲಿ
ನಿಮ್ಮ ಆರೋಗ್ಯಕ್ಕೆ ನೀವು ಚೆನ್ನಾಗಿರೋದಕ್ಕೆ ಏನ್ ಮಾಡಬಹುದಂತ ಒಂದು ಗೈಡ್ಲೈನ್ಸ್ ಕೊಡ್ತಾ ಇದ್ದೀವಿ. ಅಂಡ್ ನನ್ನ ಹೆಲ್ತ್ ಕಂಡೀಷನ್ಗೆ ಈ ಕಾಂಬಿನೇಷನ್ ನನಗೆ ಬಹಳ ಸೂಟ್ ಆಯ್ತು. ಸೊ ತಮಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಶೇರ್ ಮಾಡಿ, ನಿಮ್ಮಿಂದ ಬೇರೆಯವರಿಗೆ ಒಂದು ಪ್ರೇರಣೆ ಆಗಲಿ. ಸೊ ಸ್ಟೇ ಹೆಲ್ತಿ, ಸ್ಟೇ ಹ್ಯಾಪಿ. ಏನೇ ಮಾಡಬೇಕಂದ್ರೂ ಬ್ಲೈಂಡ್ ಆಗಿ ನಂಬಕ್ ಹೋಗ್ಬೇಡಿ, ನೀವೇ ನೋಡಿ.